ಸಾಕಷ್ಟು ಬಾರಿ ಹೇಳಿದೀವಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏಳು ಶಿಕ್ಷಕರ ಕ್ಷೇತ್ರದ ಎಂಎಲ್ಸಿಗಳು ಏಳು ಗ್ರಾಜುಯೇಟ್ ಎಂಎಲ್ಸಿಗಳು ಸುಮಾರು ವರ್ಷಗಳಿಂದ ಆಯ್ಕೆ ಆಗ್ತಾ ಬಂದಿದ್ದಾರೆ ಶಿಕ್ಷಣ ಕ್ಷೇತ್ರದ ಸಮಸ್ಯೆ ಶಿಕ್ಷಣ ಕ್ಷೇತ್ರ ಬಹಳ ಮುಖ್ಯವಾಗಿರತಕ್ಕಂತದ್ದು ದೇಶದ ಅಭಿವೃದ್ಧಿಗೆ ಮಾನವ ಸಂಪನ್ಮೂಲವನ್ನು ತಯಾರು ಮಾಡತಕ್ಕಂತ ಇಲಾಖೆ सो आलस अल याद समस्या इबारे रीति नड़ी गुणमटद शिक्षण सिगु नम देश मानव संपन्मूल इनू अभिवृद्धि राज्यदलीं मूवु इलाके शिक्षण इलाखे वो शिक्षण इलाखेली वर्गद शिक्षक ना का सरकारी इन अनदानित मत अनदानरहित अनुदान रहित शाला कॉलेज पाठ माड़तक्कंत शिक्षकरिगागि सरकार 2006 रल्लि ओंदु गेजेट नोटिफिकेशन होरडिसि कनिष्ठ मूल वेतन हागू सेवा भद्रतेयन्नु कोडबेकु नेमकाति आदेश कोडबेकु सर्विस पुस्तक निर्वहणे माडबेकु रजे सौलभ्यगळन्नु अवरिगू कोडबेकु शिस्तु क्रमद मानदंडगळन्नु कूड अनुसरिसबेकु एल्लवन्नु ओळगोंडंते ओंदु आदेशवन्नु सरकार माडिदाग 2006 ರಿಂದ 17 ವರ್ಷದಿಂದ ನಾವು ಆ ಒಂದು ಆದೇಶವನ್ನ ಕಾರ್ಯರೂಪ ತರಲಿಕ್ಕೆ ಮನವಿಯನ್ನು ಮಾಡುತ್ತಾ ಇದ್ದೀವಿ ಇಲಾಖೆ ಮಂತ್ರಿಗಳಿಗೆ ನ್ಯಾಯಾಲಯಕ್ಕೂ ಕೂಡ ಹೋಗಿದ್ದೇವೆ ಬಟ್ ಯಾವುದೇ ಪ್ರಯೋಜನ ಆಗಿಲ್ಲ ಇವತ್ತಿಗೂ ಕೂಡ ಕನಿಷ್ಠ ಮೂಲ ವೇತನವನ್ನ ಯಾವೊಂದು ಮ್ಯಾನೇಜ್ಮೆಂಟ್ ಅವರು ಕೊಡ್ತಾ ಇಲ್ಲ ಇಲಾಖೆ ಸುತ್ತೋಲೆಗಳನ್ನು ಹೊರಡಿಸಿ ಯಾವ ಸಂಸ್ಥೆ ಕನಿಷ್ಠ ಮೂಲ ವೇತನ ಸೇವಾ ಭದ್ರತೆ ಕೊಟ್ಟಿಲ್ಲ ಅವರ ಮಾನ್ಯತೆ ನವೀಕರಣವನ್ನ ತಡೆಹಿಡಿಬೇಕು ಸೋ ಕನಿಷ್ಠ ಮೂಲ ವೇತನ ಸೇವಾ ಕೊಟ್ಟಾಗ ಮಾತ್ರ ನೀವು ಮಾನ್ಯತೆ ನವೀಕರಣ ಮಾಡಬೇಕು ಅಂತ ಆದೇಶಗಳನ್ನು ಹೊರಡಿಸಿದ್ರು ಕೂಡ ಈ ಆದೇಶ ಉಲ್ಲಂಘನೆ ಮಾಡಿರತಕ್ಕಂತ ಸಂಸ್ಥೆಗಳ ಮೇಲೆ 5 ಲಕ್ಷ ದಂಡ ಹಾಕಬೇಕು ಅನ್ನುವಂತ ಆದೇಶ ಇದ್ರು ಕೂಡ ಯಾವೊಂದು ಶಾಲೆಯ ಸಂಸ್ಥೆಯ ನೌಕರರಿಗೆ ಆಡಳಿತ ಮಂಡಳಿಯವರು ಕನಿಷ್ಠ ಮೂಲ ವೇತನ ಸೇವಾ ಭದ್ರತೆ ಕೊಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಬಾರಿ ಧರಣಿ ಹೋರಾಟವನ್ನು ಮಾಡಿದ್ದೇವೆ ಧಾರವಾಡದಲ್ಲಿ ಮಾಡಿದ್ವಿ ಬೆಂಗಳೂರಿನಲ್ಲಿ ಮಾಡಿದ್ವಿ ಹಾಗಾಗಿ ಮನವಿಗಳನ್ನು ಸಾಕಷ್ಟು ಬಾರಿ ಕೊಟ್ಟಿವಿ ಯಾವುದೇ ಪ್ರಯೋಜನ ಆಗಿಲ್ಲ ಅಂತಿಮವಾಗಿ ಈಗ ನಾವು ನಾಳೆ ದಿನಾಂಕ 21 ಶನಿವಾರದಂದು ಹುಬ್ಬಳ್ಳಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ ದಿಂದ ಪಾದಯಾತ್ರೆಯ ಮೂಲಕ ಸುಮಾರು 100 ಕ್ಕೂ ಹೆಚ್ಚು ಪದಾಧಿಕಾರಿ ಸೇರಿಕೊಂಡು ಪಾದಯಾತ್ರೆಯ ಮೂಲಕ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸರ್ಕಾರವನ್ನು ಒತ್ತಾಯಿಸಲಿಕ್ಕೆ ಈಗ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಸರ್ಕಾರದ ಮಲ್ತಾಯಿ ಧೋರಣೆ ಮತ್ತು ಈ ನಮ್ಮ ಕನಿಷ್ಠ ವೇತನ ಮತ್ತು ಮೂಲ ವೇತನ ಜಾರಿಗೆ ಒತ್ತಾಯಿಸಿ ಒಂದು ದಿನದ ಒಂದು ಪಾದಯಾತ್ರೆಯನ್ನು ಮಾಡುತ್ತಾ ಇದ್ದೇವೆ ಸೋ 2006 ಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸೇವಾ ಭದ್ರತೆ ಮತ್ತು ಕನಿಷ್ಠ ಮೂಲ ವೇತನ ಕಡ್ಡಾಯವಾಗಿ ಜಾರಿ ಮಾಡಬೇಕು ಅನುದಾನ ರಹಿತ ಶಾಲೆಗಳಲ್ಲಿ ಏನು ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ಶಿಕ್ಷಕರಿಗೆ ಕೊಡಬೇಕು ಮತ್ತು ಸೇವಾ ಭದ್ರತೆಯನ್ನು ನೀಡಬೇಕು ಅಂತ ಹೇಳಿ ಹೊರಡಿಸಿದೆ ಈ ಇದನ್ನ ಯಾವ ಮ್ಯಾನೇಜ್ಮೆಂಟ್ ನವರು ಎಲ್ಲಾನೂ ಪಾಲಿಸುತ್ತಾರೆ ಎಲ್ಲಾ ದಾಖಲೆಗಳನ್ನು ಕಾಲಕಾಲಕ್ಕೆ ಸಲ್ಲಿಸುತ್ತಾರೆ ಆ ದಾಖಲೆಗಳನ್ನು ಶಿಕ್ಷಣ ಅಧಿಕಾರಿಗಳು ವಿಶೇಷ ಉಪನಿರ್ದೇಶಕರು ಮತ್ತು ಬಿಒಗಳು ಅದನ್ನು ಪರಿಶೀಲಿಸಿ ಖಚಿತಪಡಿಸಿಕೊಂಡ ನಂತರ ಮಾನ್ಯತೆ ನವೀಕರಣ ಕೊಡಬೇಕು ಅನ್ನೋದು ಒಂದು ಸರ್ಕಾರ ಆದೇಶ ಇದೆ ಇವತ್ತು 19 ವರ್ಷ ಆದರೂ ಸೇವಾ ಭದ್ರತೆ ಯಾಕೆ ಜಾರಿ ಆಗ್ತಾ ಇಲ್ಲ ಅಂತಂದ್ರೆ ಆಯಾ ಜಿಲ್ಲಾ ಉಪನಿರ್ದೇಶಕರುಗಳು ಬಿಒಗಳು ಈ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಈ ಆಳ್ತ ಮಂಡಳಿಯವರು ಏನು ಕೊಡ್ತಾರೆ ಅವರ ಕಡೆಯಿಂದ ದುಡ್ಡು ಇಸ್ಕೊಂಡು ಅಥವಾ ಒತ್ತಡಕ್ಕೆ ಮನಿದು ಅವರಿಗೆ ಕಾನೂನುಬದ್ಧವಾಗಿ ಮಾನ್ಯತೆ ನವೀಕರಣ ಮಾಡಿದ್ದಲ್ಲೇ ಈ ಸೇವಾ ಭದ್ರತೆ ಜಾರಿ ಇವತ್ತಿಗೂ ಆಗ್ತಾ ಇಲ್ಲ ಅನ್ನೋದು ನಮಗೆ ಸಾಕಷ್ಟು ಮನವಿಗಳು ಕೊಟ್ಟು ಮತ್ತೆ ಸಾಕಷ್ಟು ಮುಷ್ಕರಗಳು ಮಾಡಿದ್ವಿ ಮೆರವಣಿಗೆ ಮಾಡಿದ್ವಿ ಡಿಸಿ ಅವರಿಗೆ ಮನವಿ ಮಾಡಿದ್ವಿ ಮೇಲಿನ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಶಿಕ್ಷಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದಾಗಿಯೂ ಸಹಿತ ಇದು ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಈ ಮ್ಯಾನೇಜ್ಮೆಂಟ್ನವರು ಕೊಡ್ತಕ್ಕಂಥ ಒಂದು ಏನು ಭ್ರಷ್ಟಾಚಾರ ಏನಿದೆ ಅದರಲ್ಲಿ ಪಾಲ್ಗಾರರಾಗಿ ಇಲಾಖೆಯವರು ಇದನ್ನು ತಗೊಂತಾ ಇದ್ದಾರೆ ಮತ್ತು ಮ್ಯಾನೇಜ್ಮೆಂಟ್ನವರು ಸಹಿತ ಸುಳ್ಳು ದಾಖಲೆಗಳನ್ನು ಸೇವಾ ಭದ್ರತೆ ಜಾರಿ ಮಾಡಿಲ್ಲ ಅಂದರೂ ಸಹಿತ ನಾವು ಮಾಡಿದ್ದೀವಿ ಮಾಡ್ತೀವಿ ಅಂತಂದು ಸುಳ್ಳು ಮುಚ್ಚಳಿಕೆ ಪತ್ರೆ ದಾಖಲೆಗಳನ್ನೆಲ್ಲ ಇಲಾಖೆಗೆ ಸಲ್ಲಿಸಿ ಅವರಿಗೆ ದುಡ್ಡು ಕೊಟ್ಟು ಮಾನ್ಯತೆ ನವೀಕರಣ ಅಕ್ರಮವಾಗಿ ಪಡ್ಕೊಂಡು ಸ್ಕೂಲ್ಗಳನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ ಸರ್ಕಾರ ಏನೇ ಆದೇಶ ಮಾಡಿದ್ರೂ ಸಹಿತ ಅದನ್ನು ಪರಿಪಾಲನೆ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮೂಲ ಕಾರಣ ಉಪನಿರ್ದೇಶಕರು ಮತ್ತು ಆಯಾ ಬಿಒಗಳು ಆಳ್ತ ಮಂಡಳಿಯವರ ಕಡೆಯಿಂದ ದುಡ್ಡು ಇಸ್ಕೊಂಡು ಅವರು ಕೊಟ್ಟಂಥ ಸುಳ್ಳು ಪತ್ರಗಳನ್ನು ಪರಿಶೀಲಿಸಲಾರದೆ ಎಲ್ಲ ಸರಿ ಇದೆ ಅಂತ ಹೇಳಿ ಕೊಟ್ಟಂಥ ದಾಖಲೆಗಳನ್ನು ನಾವು ಆರ್ ಟಿ ಐ ಒಳಗೆ ಪಡೆದುಕೊಂಡು ನಾವು ಅದರ ಬಗ್ಗೆ ನೋಡಿದ್ದೀವಿ